ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲ್ಇನ್ ಕನ್ನಡ ಚಾನಲ್. ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ, ಸಿ ಎಸ್ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ, ಮತ್ತು ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೂ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ಟ್ವಿಟರಲ್ಲಿ ಫಾಲೋ ಮಾಡಿ. ಅಂದರೆ ಯಾವುದೇ ಹೊಸ ವಿಡಿಯೋ ಹಾಕೋ ನಿಮಗೆ ಬೇಗ ಬಂದು ತಲುಪುತ್ತೆ ಫ್ರೆಂಡ್ಸ್. ಹೊಸ ಮಾಹಿತಿ ಕೊಡ್ತೀನಿ. ಅದೇನಪ್ಪ ಅಂದರೆ, ಇಂಡಿಯನ್ ಏರ್ಫೋರ್ಸ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್. ಓಕೆನಾ? ಇದು ಇಂಡಿಯನ್ ಏರ್ಫೋರ್ಸ್ ಆಫೀಸಿಯಲ್ ವೆಬ್ಸೈಟ್ ಆಗಿದೆ. ಪಿ ಯು ಸಿ ಡಿಗ್ರಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ರಿಕ್ವೈರ್ಮೆಂಟ್ ಇದೆ. ಇದು ಆಫೀಸಿಯಲ್ ವೆಬ್ಸೈಟು. ಶಾರ್ಟಾಗಿ ಇದು ನೋಡಬೇಕಾದ್ರೆ ನೋಟಿಫಿಕೇಶನು ಇಲ್ಲಿ ನೋಡಿ, ಇಂಡಿಯನ್ ಏರ್ಫೋರ್ಸ್ ಅಂತ ಶಾರ್ಟಾಗಿ ಹೇಳ್ತೀನಿ. ಎಂಟ್ರಿ ಬಂದುಬಿಟ್ಟು ಎ ಎಫ್ ಸಿ ಎ ಟಿ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಫ್ಲೈಯಿಂಗು, ಇದು ಬ್ರ್ಯಾಂಚು, ಕೋರ್ಸ್ ಆಫ್ ನಂಬರ್ಸು, ವೇಕೆನ್ಸಿ ಕೊಟ್ಟಿದ್ದಾರೆ. ಇಲ್ಲಿ ಎರಡು ವೇಕೆನ್ಸಿ ಇದ್ದಾರೆ, ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಎರಡು ರೀತಿ ಬಿಟ್ಟಿದ್ದಾರೆ. ಫಸ್ಟ್ ಒನ್ನು ಎ ಪಿ ಸಿ ಎ ಟಿ ಎಂಟ್ರಿ ಅಂತ, ಇದು ಗ್ರ್ಯಾಜುಯೇಟ್ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಇದೆ. ಆಮೇಲೆ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಒಂದಿದೆ. ಆಮೇಲೆ ಎನ್ ಸಿ ಸಿ ಸ್ಪೆಷಲ್ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಎನ್ ಸಿ ಸಿ ಆದವರಿಗೆ ಇದು ಫ್ಲೈಯಿಂಗ್ ಪೋಸ್ಟ್ ಇದೆ. ಇನ್ನೂ ಶಾರ್ಟ್ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ, ಇದು ಏರ್ಫೋರ್ಸಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಫೀಸ್ ಬಂದುಬಿಟ್ಟು 250 ರೂಪಾಯಿ ಇದೆ. ಪೇಮೆಂಟ್ ಆನ್ಲೈನ್ ತರುತ್ತಿದೆ. ಆಮೇಲೆ ಇಂಪಾರ್ಟೆಂಟ್ ಡೇಟ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಡೇಟ್ ಆಫ್ ಅಪ್ಲೈ ಆನ್ಲೈನ್ 1/12/2020, ಆಲ್ರೆಡಿ ಈಗ ಸ್ಟಾರ್ಟ್ ಆಗಿದೆ ಇದು. ಆಮೇಲೆ ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 30/12/2020 ಇದೆ. ಡೇಟ್ಸ್ ಆಫ್ ಎ ಎಫ್ ಸಿ ಎ ಟಿ ಎಕ್ಸಾಮಿಷನ್ 20 ಮತ್ತು 21/2/2021 ಎಕ್ಸಾಮ್ ಆಗುತ್ತೆ. ಆಮೇಲೆ ಏಜ್ ಲಿಮಿಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಏಜ್ 20 ಇಯರ್ಸ್ ಕೊಟ್ಟಿದ್ದಾರೆ. ಸಾರಿ, ಮಿನಿಮಮ್ ಏಜು, ಮ್ಯಾಕ್ಸಿಮಮ್ ಏಜ್ 24 ಇಯರ್ಸ್ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಬರ್ನ್ ಬಿಟ್ವೀನ್ 2/1/1998 1/1/2002 ಜನನ ಆದಂಥವರು ಅಪ್ಲೈ ಮಾಡ್ಬೋದು. ಇದು ಫ್ಲೈಯಿಂಗ್ ಬ್ರ್ಯಾಂಚು. ಆಮೇಲೆ ಫಾರ್ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಬ್ರ್ಯಾಂಚ್ ಬಂದರು 20/26 ಕೊಟ್ಟಿದ್ದಾರೆ. ಇದು 2/1/96 1/2/2002 ಹುಟ್ಟಿದವರು ಅಪ್ಲೈ ಮಾಡ್ಬೋದು. ಕ್ವಾಲಿಫಿಕೇಷನ್ ನೋಡ್ಬೇಕಾದ್ರೆ, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ ವಿತ್ ಎ ಮಿನಿಮಮ್ 50% ಮಾರ್ಕ್ಸ್ ಈಚ್ ಇನ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ 10+2. ಇದು ಪಿ ಯು ಸಿ ಇದರಿಗೆ ಬರುತ್ತೆ. ಇದು ಪಿ ಯು ಸಿ 50% ಮಾರ್ಕ್ಸ್ ಆಗಿರ್ಬೇಕು ಎರಡು ವಿಷಯದಲ್ಲಿ. ಆಮೇಲೆ ಗ್ರ್ಯಾಜುಯೇಟ್ ಇದ್ದವರು ಬಿ ಎ ಆರ್ ಬಿ ಟೆಕ್ ಡಿಗ್ರಿ ಆರ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲಿಯರ್ಡ್ ಸೆಕ್ಷನ್ ಎ ಆ್ಯಂಡ್ ಬಿ ಎಕ್ಸಾಮಿಷನ್ ಆಫ್ ಅಸೋಸಿಯೇಟ್ ಮೆಂಬರ್ಶಿಪ್ ಇನ್ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಕೊಟ್ಟಿದ್ದಾರೆ. ಇಂಡಿಯನ್ ಏರ್ಫೋರ್ಸ್ ಅಥಾರಿಟಿ ಸೊಸೈಟಿ ಆಫ್ ಇಂಡಿಯನ್ ಇನ್ ರೆಗ್ಯುಲೆಂಟ್ ಎಂಗೇಜ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಪಿ ಜಿ ಆದರೂ ಅಪ್ಲೈ ಮಾಡ್ಬೋದು. ಆಮೇಲೆ ಪೋಸ್ಟ್ ನೇಮ್ ನೋಡ್ಬೇಕಾದ್ರೆ ಎ ಎಫ್ ಸಿ ಎ ಟಿ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಪ್ಲೇಯಿಂಗ್ ಬ್ರ್ಯಾಂಚು, ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ಲು, ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ಲು. ಇದು 69 ಪೋಸ್ಟ್ ಇವೆ. ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ಲು 96 ಇವೆ. ನಾನ್ ಟೆಕ್ನಿಕಲ್ಲು 70 ಪೋಸ್ಟ್ ಇವೆ. ಎನ್ ಸಿ ಸಿ ಅವರಿಗೆ 10% ಸೀಟ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇದೇ ಶಾರ್ಟ್ ಆಗಿದೆ, ಇದೆ ನೋಟಿಫಿಕೇಶನ್ ಇಲ್ಲಿದೆ ಅಲ್ಲ. ಇದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸ್ವಲ್ಪ ಸರಿ ಸರಿಯಾಗಿ ಓದ್ಕೊಳ್ಳಿ. ಇದನ್ನು ಇಲ್ಲಿ ಯಾವಾಗ ಹೇಳಿದ ರೀತಿ ಇಲ್ಲಿ ಏಜ್ ಕೊಟ್ಟಿದ್ದಾರೆ. ಆಮೇಲೆ ನೋಟಿಫಿಕೇಶನ್ ಕ್ಲಿಯರ್ ಇದೆ, ಒಂದ್ಸರಿ ಓದ್ಕೊಳ್ಳಿ. ಎಸ್ ಎಸ್ ಸಿ ಅವರು ನೋಡ್ಕೋ, ಪಿ ಸಿ ಪೋಸ್ಟ್ ಕೊಟ್ಟಿದ್ದಾರೆ ಅದು ನೋಡ್ಕೊಳ್ಳಿ. ಆಮೇಲೆ ಪೇ ಸ್ಕೇಲ್ ಬಂದುಬಿಟ್ಟು ರ್ಯಾಂಕ್ ಪ್ಲೇಯಿಂಗ್ ಆಫೀಸರ್ ಪೇ ಆ್ಯಸ್ ಪರ್ ಡಿಫೆನ್ಸ್ ಮ್ಯಾಟ್ರಿಕ್ಸ್ ಮೇಲೆ ಕೊಟ್ಟಿದ್ದಾರೆ. 56,100 1,77,500 level 10 ಇದೆ. ಎಮ್ ಎಸ್ ಪಿ ಅಂದರೆ ಮಂತ್ಲಿ ಸ್ಯಾಲ್ರಿ ಪರ್ ಮಂತ್ ಇರ್ಬೋದು, 15,500 ಇದೆ. ಇದು ಒಂದ್ಸರಿ ಸರಿ ನೋಡ್ಕೊಳ್ಳಿ. ಆಮೇಲೆ ಅಪ್ಲೈ ಯಾವ ರೀತಿ ಅಪ್ಲೈ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಆಮೇಲೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅದರಲ್ಲಿ ಕೊಟ್ಟಿದ್ದಾರೆ ತೆರೆದುಕೊಳ್ಳಿ. ಆಮೇಲೆ ಕೆಲವೊಂದು ಅಲೌನ್ಸ್ ಇವೆ ಮತ್ತು ಪ್ರಿವಿಲೇಜಸ್ ಇವೆ, ಇನ್ಶೂರೆನ್ಸ್ ಇದೆ. ಆಮೇಲೆ ಸ್ಪೋರ್ಟ್ಸ್ ಆ್ಯಂಡ್ ಅಡ್ವಾಂಟೇಜಸ್ ಇದೆ. ಇದನ್ನು ಒಂದ್ಸರಿ ಸರಿ ಓದ್ಕೊಳ್ಳಿ. ಆಮೇಲೆ ವೇಕೆನ್ಸಿ ಯಾವ ರೀತಿ ಡಿವೈಡ್ ಇದನ್ನು ಕೊಟ್ಟಿದ್ದಾರೆ ಒಂದ್ಸರಿ ಓದ್ಕೊಳ್ಳಿ. ಇದನ್ನ ಓಕೆ ಫ್ರೆಂಡ್ಸ್, ಇದು ಫಸ್ಟ್ ಒಂದು ಪೇಜ್ ಇದೆ. ಸನ್ಯಪ್ಪ ನಾನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಪೇಜ್ ಇದು. ಇಲ್ಲಿ ನೀವು ಡೀಟೇಲ್ಸ್ ಎಲ್ಲ ಹಾಕಿ ರಿಜಿಸ್ಟರ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಪೇಜ್ ಇದು ಲಾಗಿನ್ ಪೇಜ್. ಇದು ಲಾಗಿನ್ ಆದಮೇಲೆ ಇಮೇಲ್ ಐ ಡಿ ಪಾಸ್ವರ್ಡ್ ಇರುತ್ತೆ, ಕ್ಯಾಪ್ಚರ್ ಹಾಕಿ
ಆಮೇಲೆ ಲಾಗಿನ್ ಆಗಿ ನಾವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ, ಇದೇ ರೀತಿ ಹೊಸ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.